श्रीराम समर्थ नवंबर 25 विषय वासने मुंतादवुगळन्नु बिट्टु भगवंतनिगे शरणु होगबेकु। भगवंतन अस्तित्व एल्ल कडेगू इरुत्तदे। भगवंतन मर्म अरितुकोळ्ळुवदक्कागिये नानु हेगे नडेदुकोळ्ळबेकु एंबुदन्नु मोदलु तिळिदुकोळ्ळबेकु। भगवंतनु इरुत्तानो अथवा इल्लो एंबुदन्नु तिळियुवदक्कागि भगवंतनु नमगे बुद्धियन्नु कोट्टिरुत्ताने। ಭಗವಂತನು ನಿಶ್ಚಿತವಾಗಿ ಇರುತ್ತಾನೆ ಎಂಬುದು ಕೆಲವರಿಗೆ ಅನುಭವದಿಂದಲೂ ತಿಳಿದು ಬರುತ್ತದೆ। ನಾವು ಅವರ ಆಪ್ತ ವಾಕ್ಯಗಳನ್ನು ಪ್ರಮಾಣವೆಂದು ತಿಳಿದೆವು। ಭಗವಂತನ ಅಸ್ತಿತ್ವವು ನಿಶ್ಚಿತವಾಗಿದ್ದದಾದರೆ ಅವನ ಜ್ಞಾನವನ್ನು ಹೇಗೆ ಮಾಡಿಕೊಳ್ಳಬೇಕು? ಬೀಜಗಣಿತದಲ್ಲಿ ಉದಾಹರಣೆ ಬಿಡಿಸುವಾಗ ಒಂದು ಅಜ್ಞಾತ ಕ್ಷ ತೆಗೆದುಕೊಳ್ಳಬೇಕಾಗುತ್ತದೆ। ಉದಾಹರಣೆಯ ಉತ್ತರವು ತಿಳಿಯುವವರೆಗೂ ಆ ಕ್ಷದ ಬೆಲೆ ನಿಜವಾಗಿಯೂ ತಿಳಿಯುವುದಿಲ್ಲ। ಆದರೆ ಅದನ್ನು ತೆಗೆದುಕೊಳ್ಳದಿದ್ದರೆ ನಡೆಯುವುದಿಲ್ಲ। ಅದರಂತೆ ಜೀವನದ ಸಮಸ್ಯೆಗಳನ್ನು ಬಿಡಿಸುವುದಕ್ಕಾಗಿ ಇಂದು ನಮಗೆ ಅಜ್ಞಾತವಾದ ಭಗವಂತನನ್ನು ಗ್ರಹಿತವಾಗಿಟ್ಟುಕೊಳ್ಳಲೇಬೇಕಾಗುತ್ತದೆ। ಆ ಭಗವಂತನ ನಿಜವಾದ ಸ್ವರೂಪವು ಜೀವನದ ಸಮಸ್ಯೆ ಬಗೆಹರಿದಾಗಲೇ ನಮಗೆ ತಿಳಿಯುತ್ತದೆ। ನಿಜವಾಗಿಯೂ ಜನ್ಮ ಮರಣದಿಂದ ಮುಕ್ತವಾಗುವ ಮಾರ್ಗವನ್ನು ನಮಗೆ ಯಾರು ತೋರಿಸುತ್ತಾರೋ ಅವರೇ ನಿಜವಾದ ಆಪ್ತರು। ಭಗವಂತನಿಗೆ ಎಲ್ಲಕ್ಕಿಂತಲೂ ಹೆಚ್ಚು ಏನು ಸೇರುತ್ತದೆ ಎಂಬುದನ್ನು ಸಂತರು ನಮಗೆ ಹೇಳಿರುತ್ತಾರೆ। ಅದೆಂದರೆ ನಾವು ವಿಷಯ ವಾಸನೆ ಮುಂತಾದವುಗಳೆಲ್ಲವನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗುತ್ತೇವೆ। ಯಾರು ಭಗವಂತನಿಗೆ ಶರಣು ಹೋಗುತ್ತಾರೋ ಅವರಿಗೆ ಜಗತ್ತಿನ ಭಯವು ಉಳಿಯುವುದಿಲ್ಲ। ಎಲ್ಲ ಚಮತ್ಕಾರಗಳನ್ನು ಮಾಡಬಹುದು, ಆದರೆ ಭಗವಂತನಿಗೆ ಶರಣು ಹೋಗುವುದು ಬಹಳ ಕಠಿಣವಿರುತ್ತದೆ। ನಾವು ಮೆಟ್ಟಿಲು ಹತ್ತುವುದು ಮೆಟ್ಟಿಲಿಗಲ್ಲದೆ ಅಟ್ಟದ ಮೇಲೆ ಹೋಗುವುದಕ್ಕಾಗಿರುತ್ತದೆ। ಅಟ್ಟದ ಮೇಲೆ ಹೋಗುವುದು ಸಾಧ್ಯವಾಗಿರುತ್ತದೆ, ಹಾಗೂ ಮೆಟ್ಟಿಲು ಅದಕ್ಕೆ ಸಾಧನವಾಗಿರುತ್ತದೆ। ಅದರಂತೆ ತೀರ್ಥಯಾತ್ರೆ ವ್ರತ ನಿಯಮ ಧರ್ಮ ಸಾಧನೆಗಳಾಗಿದ್ದು ಭಗವತ್ಪ್ರಾಪ್ತಿಯು ನಮಗೆ ಸಾಧ್ಯವಾಗಿರುತ್ತದೆ। ಆದರೆ ಭಗವಂತನ ಪ್ರಾಪ್ತಿಯು ಬದಿಗೆ ಉಳಿಯುತ್ತದೆ, ಹಾಗೂ ನಾವು ಸಾಧನೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರುತ್ತೇವೆ। ಇದಕ್ಕೇನು ಮಾಡಬೇಕು? ಭಗವಂತನು ಮೂಲತಃ ನಿರ್ಗುಣ ನಿರಾಕಾರ ಹಾಗೂ ಅವ್ಯಕ್ತನಾಗಿರುತ್ತಾನೆ, ಆದರೆ ಮನುಷ್ಯನು ಅವನನ್ನು ತನ್ನ ಕಲ್ಪನೆಯಲ್ಲಿ ತರುತ್ತಾನೆ। ನಮ್ಮಲ್ಲಿರುವ ಗುಣಗಳು ಪೂರ್ಣ ರೂಪದಿಂದ ಆ ಭಗವಂತನಲ್ಲಿ ಇರುತ್ತವೆ ಎಂದು ನಾವು ಕಲ್ಪನೆ ಮಾಡುತ್ತೇವೆ। ಇದರ ತಾತ್ಪರ್ಯವೇನೆಂದರೆ ನಾವು ಮೊದಲು ಭಗವಂತನನ್ನು ಸ್ಥೂಲದಲ್ಲಿ ನೋಡುತ್ತೇವೆ, ಹಾಗೂ ಆಮೇಲೆ ಅವನ ನಾಮದ ಕಡೆಗೆ ನೋಡುತ್ತೇವೆ। ಭಗವಂತನು ಸೃಷ್ಟಿಸಿದ ಈ ಸೃಷ್ಟಿಯು ಇದ್ದಂತೆ ಉತ್ತಮವಾಗಿಯೇ ಇರುತ್ತದೆ, ಅದರಲ್ಲಿ ಯಾವುದೇ ರೀತಿಯ ಬದಲು ಮಾಡಬೇಕಾಗಿಲ್ಲ। ಕೇವಲ ಪರಿವರ್ತನೆಯು ನಮ್ಮಲ್ಲಿ ಆಗಬೇಕು। ನಮ್ಮ ಜೀವನದ ಎಲ್ಲ ಘಟನೆಗಳು ಭಗವಂತನ ಕೈಯಲ್ಲಿರುತ್ತವೆ, ಅಂದ ಮೇಲೆ ಜೀವನದ ಎಲ್ಲ ಆಗುಹೋಗುಗಳು ಅವನ ಕೈಯಲ್ಲಿಯೇ ಇರುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ। ಗಿಡದ ಬೇರುಗಳಿಗೆ ನೀರು ಹಾಕಿದರೆ ಅದು ಅದರ ಎಲ್ಲ ಭಾಗಗಳಿಗೆ ಮುಟ್ಟುತ್ತದೆ, ಅದರಂತೆ ಭಗವಂತನ ವಿಸ್ಮರಣೆಯಾಗಗೊಡದಿದ್ದರೆ ಎಲ್ಲವೂ ಸರಿಯಾಗಿಯೇ ಆಗುತ್ತದೆ। ಭಗವಂತನು ಬೇಕೆನಿಸುವುದರಲ್ಲಿಯೇ ಎಲ್ಲ ಮರ್ಮವಿರುತ್ತದೆ। ಆತ್ಮನು ಸಮುದ್ರದಂತೆ ಇರುತ್ತಾನೆ, ಜೀವವು ಅದರ ಅತ್ಯಂತ ಚಿಕ್ಕ ಹನಿಯಂತಿರುತ್ತದೆ। ಅದರ ಜ್ಞಾನವಾಗಿ ಆ ಆತ್ಮನೊಂದಿಗೆ ಸಮರಸವಾಗುವುದೇ ನಿಜವಾದ ತತ್ವಜ್ಞಾನವಾಗಿರುತ್ತದೆ। ಈ ಆತ್ಮನ ನಿತ್ಯ ಸ್ಮರಣೆ ಇಟ್ಟುಕೊಂಡು ಆನಂದದಲ್ಲಿರಬೇಕು. ಇಂದಿನ ಮುಖ್ಯ ವಿಚಾರ, ಸಂತರು ನಮಗೆ ನಾಮಸ್ಮರಣೆ ಎಂಬ ದೋಣಿಯನ್ನು ಕೊಟ್ಟಿರುತ್ತಾರೆ, ನಾವು ಅದರಲ್ಲಿ ವಿಶ್ವಾಸದಿಂದ ಕೂಡೋಣ. ಸಂತರೇ ಅದರ ನಾವಿಕರಾಗಿರುತ್ತಾರೆ, ಅವರು ನಮ್ಮನ್ನು ಆ ದಂಡೆಗೆ ಒಯ್ಯುತ್ತಾರೆ. ಸದ್ಗುರುನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ।